ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ನಾವು ನಿಮ್ಮ 7ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಪೂರ್ಣಾಂಕಗಳು ಈ ಅಧ್ಯಾಯವನ್ನು ಬಿಡಿಸ್ಕೊಳ್ತಾ ಇದ್ದೀವಿ. ಈ ಅಧ್ಯಾಯದಿಂದ ಈಗಾಗಲೇ 1.1, 1.2, 1.3 ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿದ್ದೀವಿ. ಎಲ್ಲ ವಿಡಿಯೋಗಳು ಚೆನ್ನಾಗಿದೆ, ಅವುಗಳನ್ನು ನೀವು ನೋಡ್ಕೋಬಹುದು. ಸೊ ಇವತ್ತು ನಾವು ಈ ಅಧ್ಯಾಯದ ಕೊನೆಯ ಅಭ್ಯಾಸವಾದ ಅಭ್ಯಾಸ 1.4 ತಿಳ್ಕೊಂಡು ಬನ್ನಿ. ವಿದ್ಯಾರ್ಥಿಗಳೇ, ಅಧ್ಯಾಯ 1 ಪೂರ್ಣಾಂಕಗಳು. ಸೊ ಇವತ್ತು ನಾವು ಈ ಭಾಗದಲ್ಲಿ ತಿಳ್ಕೊಳ್ಳುವಂತ ವಿಷಯ ಅಂತಂದ್ರೆ ಪೂರ್ಣಾಂಕಗಳ ಭಾಗಾಕಾರ. ಈಗಾಗಲೇ ನಾವು ಈ ಪೂರ್ಣಾಂಕಗಳಲ್ಲಿ ಪೂರ್ಣಾಂಕಗಳ ಸಂಕಲನ, ಪೂರ್ಣಾಂಕಗಳ ವ್ಯವಕಲನ, ಪೂರ್ಣಾಂಕಗಳ ಗುಣಾಕಾರ ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಗುಣಗಳನ್ನ ತಿಳ್ಕೊಂಡಿದ್ದೀವಿ, ಹೌದಲ್ಲ? ಸೊ ಎಲ್ಲಾ ವಿಡಿಯೋಗಳು ಚಾನಲ್ ಇವೆ, ಅವುಗಳನ್ನು ಈ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಹೋಗಿ ಚೆಕ್ ಮಾಡಿ ನೋಡಬಹುದು. ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ, ಅವರು ಇದನ್ನ ನೋಡಿ ತಿಳ್ಕೊಳ್ಳಿ, ಆಗ ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ನಾವು ಪೂರ್ಣಾಂಕಗಳ ಭಾಗಾಕಾರ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳು, ಪೂರ್ಣಾಂಕಗಳ ಭಾಗಾಕಾರ. ಸೊ ಈಗಾಗಲೇ ನಾವು ಪೂರ್ಣಾಂಕಗಳನ್ನ ಸಂಕಲನ ಮಾಡೋದನ್ನ, ವ್ಯವಕಲನ ಮಾಡೋದನ್ನ, ಗುಣಾಕಾರ ಮಾಡೋದನ್ನ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಪೂರ್ಣಾಂಕಗಳನ್ನು ಯಾವ ರೀತಿ ಭಾಗಾಕಾರ ಮಾಡಬೇಕು ಅದನ್ನ ಫಸ್ಟ್ ನಂಗೆ ತಿಳ್ಕೋಬೇಕು. ಆಮೇಲೆ ಅವುಗಳ ಗುಣಧರ್ಮಗಳು. ಮೊದಲಿಗೆ ಪೂರ್ಣಾಂಕಗಳ ಒಂದು ಗುಂಪು ಅಂದ್ರೆ ಸಂಖ್ಯೆ, ಅದ್ಯಾವುದು, ಅದನ್ನು ಯಾವ ಅಕ್ಷರದಿಂದ ಗುರುತಿಸ್ತೀವಿ? ಝೆಡ್ ಅಥವಾ ಆ ಅಕ್ಷರದಿಂದ ಗುರುತಿಸ್ತೀವಿ. ಇಲ್ಲಿರುವಂತಹ ಸಂಖ್ಯೆಗಳು 0, +1, +2, +3, +4 ಈ ರೀತಿ. ಅದಲ್ಲದೆ ಲೆಫ್ಟ್ ಸೈಡ್ ಇರುವಂತಹ ಸಂಖ್ಯೆಗಳು -1, -2, -3, -4 ಸೋ ಆನ್. ಸೊ ಇವೆಲ್ಲ ಸಂಖ್ಯೆಗಳು ಪೂರ್ಣಾಂಕದಲ್ಲಿರುವಂತಹ ಸಂಖ್ಯೆಗಳು. ಇವುಗಳನ್ನ ಬಳಸಿ ನಾವು ಪೂರ್ಣಾಂಕಗಳನ್ನು ಯಾವ ರೀತಿ ಭಾಗಾಕಾರ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಈ ಭಾಗಾಕಾರ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು, ಮತ್ತೆ ಯಾವ ರೀತಿ ಗುಣಾಕಾರದಲ್ಲಿ ನಾವು ಚಿಹ್ನೆಗಳ ಗುಣಾಕಾರ ಮಾಡ್ತೀವಿ, ಅದೇ ರೀತಿ ಚಿಹ್ನೆಗಳ ಭಾಗಾಕಾರ ಸಹ ಅತಿ ಇಂಪಾರ್ಟೆಂಟ್. ಸೊ ಅದನ್ನೇ ತಿಳ್ಕೊಂಡ್ರೆ ಮತ್ತೆ ಈ ಪೂರ್ಣಾಂಕಗಳ ಭಾಗಾಕಾರ ತುಂಬಾ ಈಸಿ. ಸೊ ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. +1, + ಇತ್ತಪ್ಪ ಅಂತಂದ್ರೆ, ಅಂದ್ರೆ ಇಲ್ಲಿ +2/+2 ಅಥವಾ +2/+8 ಈ ರೀತಿ ಯಾವುದೇ ಎರಡು ಮೇಲಿನ ಅಂಶ ಮತ್ತು ಛೇದದ ಸಂಖ್ಯೆಗಳು ಪ್ಲಸ್ ಚಿಹ್ನೆ ಹೊಂದಿದ್ದರೆ ಉತ್ತರಕ್ಕೆ ಪ್ಲಸ್ ಚಿಹ್ನೆ ಬರುವುದು. ಅದೇ ರೀತಿ +/-, ಇತ್ತಪ್ಪ ಅಂತಂದ್ರೆ ಉತ್ತರಕ್ಕೆ ಮೈನಸ್, -/+, ಇತ್ತಪ್ಪ ಅಂತಂದ್ರೆ ಅದಕ್ಕೂ ಸಹ ಮೈನಸ್, -/-, ಇತ್ತಪ್ಪ ಅಂತಂದ್ರೆ ಉತ್ತರಕ್ಕೆ ಪ್ಲಸ್. ಸೊ ಒಂದು ರೀತಿ ವಿದ್ಯಾರ್ಥಿಗಳು, ಇದು ಗುಣಾಕಾರ ರೀತಿನೇ. ಎರಡು ಚಿಹ್ನೆಗಳು ಸೇಮ್ ಆಗಿದ್ರೆ ಉತ್ತರಕ್ಕೆ ಪ್ಲಸ್. ಇಲ್ಲಿ ಸಹ ನೋಡಿ -, ಸೊ ಪ್ಲಸ್. ಎರಡು ಚಿಹ್ನೆಗಳು ಏನಾದ್ರೂ ಅಂಶ ಮತ್ತು ಛೇದದ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದರೆ ಉತ್ತರಕ್ಕೆ ಮೈನಸ್ ಚಿಹ್ನೆ. ಇಷ್ಟು ನೆನಪಿಟ್ಕೊಂಡ್ರೆ ಪೂರ್ಣಾಂಕ ಭಾಗಾಕಾರ ತುಂಬಾ ಈಸಿ. ತೀತಿಲ್ಲ, ಉದಾಹರಣೆಗೆ +8/+4 = ಮೊದಲಿಗೆ +/+, ಉತ್ತರಕ್ಕೆ ಪ್ಲಸ್. ಈಗ 8/4 ಭಾಗಾಕಾರ ಮಾಡಬೇಕು. 4 ಮಗ್ಗಿಯಲ್ಲಿ 4 ಒಂದರಿಂದ, 4 ಮಗ್ಗಿಯಲ್ಲಿ 8 2ರಿಂದ. ಸೊ 7/1 ಎಂದರೆ ಇದು 7, ಹೌದಲ್ಲ? ಅದೇ ರೀತಿ ಇನ್ನೊಂದು ತಗೊಳ್ಳೋಣ. -8/+4 ಈಕ್ವಲ್ ಟು ಮೊದಲಿಗೆ -/+, 4 ಮಗ್ಗಿಯಲ್ಲಿ 4 ಒಂದರಿಂದ, 4 ಮಗ್ಗಿಯಲ್ಲಿ 8 2ರಿಂದ. ಸೊ ಈಗ 7/1 ಇದು 7. ಸೊ -/+ ಆದ ಉತ್ತರಕ್ಕೆ ಮೈನಸ್ ಬರುವುದು. ಅದೇ ರೀತಿ +8/-4 ಈಕ್ವಲ್ +/-, ಮೈನಸ್. ಸೊ 4/1 = 8, 4 ಮಗ್ಗಿಲಿ 7. ಸೊ ಇದು ಸಹ ಮೈನಸ್ ಎರಡು, ಚಿಹ್ನೆ ಚೇಂಜ್ ಆದರೆ ಮೈನಸ್ ಚಿಹ್ನೆ. ಇನ್ನು ಕೊನೆಯದಾಗಿ -8/-4 ಈಕ್ವಲ್ ಟು, ಸೊ -/-, ಅಂತಂದ್ರೆ ಅದು ಪ್ಲಸ್. 4 ಮಗ್ಗಿಲಿ 4 1/2, 4 ಮಗ್ಗಿಲಿ 8 2ರಿಂದ. ಸೊ ಉತ್ತರಕ್ಕೆ 7. ಸೊ ಈ ರೀತಿ -/- ಹೊಂದಿದ್ದರೆ ಪ್ಲಸ್ ಚಿಹ್ನೆ, +/+ ಹೊಂದಿದ್ರು ಸಹ ಪ್ಲಸ್ ಚಿಹ್ನೆ, ಆದರೆ -/+ ಹಾಗೂ +/- ಈ ರೀತಿ ಅಪೋಸಿಟ್ ಚಿಹ್ನೆ ಹೊಂದಿದ್ರೆ ಉತ್ತರಕ್ಕೆ ಮೈನಸ್ ಚಿಹ್ನೆ ಬರುವುದು. ಇಷ್ಟು ನೆನಪಿಟ್ಕೊಂಡ್ರೆ ಪೂರ್ಣಾಂಕ ಭಾಗಾಕಾರ ಈಸಿ ನೋಡಿ. ಓಕೆ ಬನ್ನಿ, ಈಗ ನಾವು ಪೂರ್ಣಾಂಕಗಳ ಕೆಲವೊಂದು ಗುಣಗಳನ್ನ ತಿಳ್ಕೊಳ್ಳೋಣ.
ಮೊದಲಿದ್ದ ವಿದ್ಯಾರ್ಥಿಗಳೇ ಮಗ ಆವೃತ್ತಗಳು. ಓಕೆ, ಆವೃತ್ತಗಳನ್ನು ತಿಳ್ಕೊಳ್ಳಿಕ್ಕೆ ಇಲ್ಲೊಂದು ಕೋಷ್ಟಕ ನಿಮಗೆ ನೀಡಲಾಗಿದೆ, ಅದನ್ನ ಈಗ ಬಿಡಿಸ್ಕೊಳ್ಳೋಣ. ಮೈನಸ್ 8 ಭಾಗಾಕಾರ ಮೈನಸ್ 4, ಈಗಾಗಲೇ ನಾವು ಇದನ್ನ ಬಿಡಿಸ್ಕೊಂಡಿದ್ದೀವಿ. ಉತ್ತರ ಮೈನಸ್ ಅಪಾನ್ ಮೈನಸ್ ಅಂದ್ರೆ ಉತ್ತರಕ್ಕೆ ಪ್ಲಸ್ ಬರುವುದು, 8 ಅಪಾನ್ 4 ಅಂದ್ರೆ ಅದು 7. ಸೊ 2 ಒಂದು ಪೂರ್ಣಾಂಕ ಹೌದಲ್ಲ, ಡೆಫಿನೆಟ್ ಆಗಿ ಅದೊಂದು ಪೂರ್ಣಾಂಕ. ಈಗ ಇದೇ ಸಂಖ್ಯೆಗಳನ್ನ ಈ ರೀತಿ ಬರ್ಕೊಳ್ಳಿ, ಮೈನಸ್ 4 ಅಪಾನ್ ಮೈನಸ್ 8 ಅಂದರೆ ಮೈನಸ್ 4 ಅಪಾನ್ ಮೈನಸ್ 8. ಈಗ ಮೈನಸ್ ಅಪಾನ್ ಮೈನಸ್ ಡೆಫಿನೆಟ್ ಆಗಿ ಅದು ಪ್ಲಸ್. ಆದ್ರೆ 4 ಮತ್ತು 8 ಭಾಗಿಸಬಹುದು, ಹೌದು ಭಾಗಿಸಬಹುದು. 4ರ ಮಗ್ಗೆ 4 ಬರುವುದು 1ರಿಂದ, 8 ಬರುವುದು 2ರಿಂದ. ಸೊ ಉತ್ತರಕ್ಕೆ ಬರುವುದು 1/2. ನೀವು ಒಂದು ವಿಷಯ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವೇನಾದರೂ ಮೈನಸ್ 8 ಅಪಾನ್ ಮೈನಸ್ 4 ಅನ್ನ ಮಾಡುವಾಗ, ಈ ರೀತಿ ಭಾಗಾಕಾರ ಮಾಡುವಾಗ ಮೈನಸ್ ಅಪಾನ್ ಮೈನಸ್ ಮೈನಸ್ 8 ಅಪಾನ್ 4ರ ಉತ್ತರ 4ರ 4 ಬರುವುದು 1ರಿಂದ, 8 ಬರುವುದು 2ರಿಂದ. ಸೊ 2 ಅಪಾನ್ 1 ಎಂದಾಗ ನೀವು ಕೇವಲ 2ನ್ನು ಬರೆದ್ರೆ ಇಟ್ಸ್ ಓಕೆ. ಆದರೆ ಅಂಶದಲ್ಲಿ ಅಂದ್ರೆ ಇಲ್ಲಿ ಮೇಲೆ ಏನಾದರೂ 1 ಅನ್ನುವಂತ ಸಂಖ್ಯೆ ಉಳಿದಿದ್ದರೆ ಮತ್ತು ಛೇದದಲ್ಲಿ ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಉತ್ತರ ಬಂದಿದ್ದರೆ ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಅಂದ್ರೆ ಛೇದದಲ್ಲಿ ಇರುವಂತ ಸಂಖ್ಯೆ ನಾವು ಬರೀಲೇಬೇಕು. ಛೇದದಲ್ಲಿ ಏನಾದರೂ 1 ಉತ್ತರ ಬಂದಿದ್ದರೆ ಅದನ್ನು ಬರಿದ್ರೂ ಸಹ ಇಟ್ಸ್ ಓಕೆ. ಆದರೆ ಛೇದದಲ್ಲಿ ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಬಂದಿದ್ದರೆ ಅದನ್ನು ಬರೀಲೇಬೇಕು, ನೆನಪಿಟ್ಕೊಳ್ಳಿ. ಓಕೆ, ಈಗ ಉತ್ತರ ಬಂದಿರುವುದು ಪ್ಲಸ್ 1/2. ಪ್ಲಸ್ 1/2 ಇದೇನಾದರೂ ಪೂರ್ಣಾಂಕಗಳ ಘನದಲ್ಲಿ ಇದೆಯೇ? ಇಲ್ಲ, ಏಕೆಂದರೆ ಇಲ್ಲಿ ಕೇವಲ ಪ್ಲಸ್ 1 ಪ್ಲಸ್ 2 ಈ ರೀತಿ ಸಂಖ್ಯೆ. ಆದರೆ 1/2 ಅನ್ನೋಂತ ಸಂಖ್ಯೆ ಅಂದ್ರೆ ಒಂದು ಭಿನ್ನ ರಾಶಿ ಅಥವಾ ಒಂದು ಭಾಗಲಬ್ಧ ರೀತಿ ಆಗುವಂತ ಸಂಖ್ಯೆ ಅಲ್ಲಿ ಇಲ್ಲ. ಆದ್ರಿಂದ ಇದು ಒಂದು ಪೂರ್ಣಾಂಕ ಅಲ್ಲ. ಇನ್ನೊಂದು ಸಂಖ್ಯೆ ತೊಗೊಂಡು ಚೆಕ್ ಮಾಡ್ಕೊಳ್ಳಿ, ಮೈನಸ್ 8 ಭಾಗಾಕಾರ 3. ಓಕೆ, ಮೈನಸ್ 8 ಅಪಾನ್ 3, 3ರ ಮಗ್ಗೆಲಿ 8 ಬರುವುದಿಲ್ಲ. ಇದರರ್ಥ ನೀವು ಇದನ್ನು ಭಾಗಾಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರರ್ಥ ಇದರ ಫೈನಲ್ ಉತ್ತರ ಮೈನಸ್ 8 ಅಪಾನ್ 3. ಮೈನಸ್ 8 ಅಪಾನ್ 3 ಪೂರ್ಣಾಂಕಗಳ ಘನದಲ್ಲಿ ಇದೆಯೇ? ಇಲ್ಲ, ಆದ್ರಿಂದ ಇದು ಪೂರ್ಣಾಂಕ ಅಲ್ಲ. ಅದೇ ರೀತಿ 3 ಅಪಾನ್ ಮೈನಸ್ 8 ನೋಡಿ, ಇದನ್ನು ಸಹ ನೀವು ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಇದು ಸಹ ಪೂರ್ಣಾಂಕಗಳ ಘನದಲ್ಲಿ ಇಲ್ಲ. ಇದರ ಅರ್ಥ ಏನು? ಕೇವಲ ಕೆಲವೊಂದು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಹಾಗೂ ಅವುಗಳನ್ನು ಭಾಗಾಕಾರ ಮಾಡಿದಾಗ ಉತ್ತರ ಒಂದು ಪೂರ್ಣಾಂಕವಾಗುತ್ತದೆ. ಇನ್ನು ಈ ರೀತಿ ಸಂಖ್ಯೆಯನ್ನು ತೆಗೆದುಕೊಂಡು ಭಾಗಾಕಾರ ಮಾಡಿದಾಗ ಉತ್ತರವು ಪೂರ್ಣಾಂಕ ಆಗ್ತಾ ಇಲ್ಲ. ಇದರ ಅರ್ಥ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಕೆಲವೊಂದು ಸಲ ಆವೃತ ಗುಣವನ್ನು ಹೊಂದುತ್ತಾ ಇದೆ, ಕೆಲವೊಂದು ಬಾರಿ ಆವೃತ ಗುಣವನ್ನು ಹೊಂದ್ತಾ ಇಲ್ಲ. ಇದರ ಅರ್ಥ ನಾವು ಟೋಟಲ್ ಆಗಿ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಗುಣ ಹೊಂದಿಲ್ಲ ಎಂದು ಹೇಳಬಹುದು. ಆಯ್ತಲ್ಲ, ಸೊ ಪೂರ್ಣಾಂಕಗಳು ಸಂಕಲನದಲ್ಲಿ ಆವರ್ತಗಳನ್ನು ಹೊಂದಿವೆ, ವ್ಯವಕಲನದಲ್ಲಿ ಆವರ್ತಗಳನ್ನು ಹೊಂದಿವೆ, ಗುಣಾಕಾರದಲ್ಲಿ ಸಹ ಆವರ್ತಗಳನ್ನು ಹೊಂದಿವೆ, ಆದರೆ ಭಾಗಾಕಾರದಲ್ಲಿ ಪೂರ್ಣಾಂಕಗಳ ಆವರ್ತ ಗುಣ ಹೊಂದಿಲ್ಲ. ಆಯ್ತಲ್ಲ, ಇದು ಮೊದಲನೇ ಗುಣ. ಇನ್ನು ನೆಕ್ಸ್ಟ್, ಈಗ ಭಾಗಾಕಾರ ಪರಿವರ್ತನೆ ನಿಯಮ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೊಂದು ಕೇಳಿಕೆ, ಮೈನಸ್ 8 ಅಪಾನ್ ಮೈನಸ್ 4, ಉತ್ತರ ಅಂತೂ 2. ಸೊ ಇದು ಒಂದು ಪೂರ್ಣಾಂಕ ಹೌದಲ್ಲ. ಇದೇ ಎರಡು ಸಂಖ್ಯೆಗಳ ಅದಲು ಬದಲು ಮಾಡಿ ನೋಡಿ, ಯಾಕಂದ್ರೆ ಪರಿವರ್ತನೆಗಳನ್ನು ನಾವೇನ್ ಮಾಡ್ತೀವಿ, ಬಂದಂತ ಸಂಖ್ಯೆಗಳನ್ನ ಅಂದರೆ ಮೈನಸ್ 8 ಅಪಾನ್ ಮೈನಸ್ 4 ಇವನ್ನೇ ಚೇಂಜ್ ಮಾಡ್ತೀವಿ. ಲಾಸ್ಟ್ ಇದನ್ನ ಫಸ್ಟ್, ಫಸ್ಟ್ ಇದನ್ನ ಲಾಸ್ಟ್, ಎರಡೂ ಬದಿಗೆ ಭಾಗಾಕಾರ ಮಾಡೋದು ಉತ್ತರ ಸೇಮ್ ಬರಬೇಕು. ಇಲ್ಲಿ ನೋಡಿ, ಮೈನಸ್ 8 ಅಪಾನ್ ಮೈನಸ್ 4 ಈಕ್ವಲ್ ಟು ಇದು ಮೈನಸ್ 4 ಅಪಾನ್ ಮೈನಸ್ 8, ಮೈನಸ್ ಅಪಾನ್ ಮೈನಸ್ ಡೆಫಿನೆಟ್ಲಿ ಪ್ಲಸ್, 4ರ ಮಗ್ಗಿಯಲ್ಲಿ 4, 1ರಿಂದ 8, 2ರಿಂದ. ಸೊ ಉತ್ತರ 2. ಇಲ್ಲಿ ಮೈನಸ್ ಅಪಾನ್ ಮೈನಸ್ ಪ್ಲಸ್, 4ರ ಮಗ್ಗಿಯಲ್ಲಿ 4, 1ರಿಂದ 8, 2ರಿಂದ. ಸೊ ಇಲ್ಲಿ ಉತ್ತರ 1/2. ಇಲ್ಲಿ ಪ್ಲಸ್ 2, ಇಲ್ಲಿ ಪ್ಲಸ್ 1/2. ಸೊ ಎರಡು ಒಂದೇ ಉತ್ತರನ ಅಲ್ಲ, ಆದ್ರಿಂದ ಇವೆರಡು ಈಕ್ವಲ್ ಆಗಿಲ್ಲ. ಇದರರ್ಥ ಏನು? ಸೊ ಪೂರ್ಣಾಂಕಗಳ ಭಾಗಾಕಾರದಲ್ಲಿ ಪರಿವರ್ತನೀಯ ಗುಣ. ಸೊ ಅದು ಪರಿವರ್ತನೀಯ ಗುಣ ಹೊಂದಿಲ್ಲ ಎಂದು ಹೇಳಬಹುದು. ಇನ್ನೊಂದು ಎಕ್ಸಾಂಪಲ್ ಈಗ ಕೊಟ್ಟಿದ್ದಾರೆ ನೋಡಿ, ಮೈನಸ್ 8 ಅಪಾನ್ 3, ಮೈನಸ್ 8 ಅಪಾನ್ 3, ಇದನ್ನು ನಾವು ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಂದಂತ ಉತ್ತರ ಮೈನಸ್ 8 ಅಪಾನ್ 3. ಇಲ್ಲಿ 3 ಅಪಾನ್ ಮೈನಸ್ 8, 3 ಅಪಾನ್ ಮೈನಸ್ 8, ಎರಡು ಸೇಮ್ ಆಗಿದೆಯಾ? ಡೆಫಿನೆಟ್ ಆಗಿ ಇಲ್ಲ. ಇದರರ್ಥ ಪೂರ್ಣಾಂಕಗಳು ಪರಿವರ್ತನೆ ಗುಣವನ್ನು ಹೊಂದಿಲ್ಲ. ತೀರ್ಥಲ್ಲ, ಸೊ ಪೂರ್ಣಾಂಕಗಳು ಆವೃತ ಗುಣ ಹೊಂದಿಲ್ಲ, ಅಂದ್ರೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಗುಣ ಹೊಂದಿಲ್ಲ, ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೆ ಗುಣ ಸಹ ಹೊಂದಿಲ್ಲ. ತೀತಲ್ಲ,
ಇನ್ನು ನೆಕ್ಸ್ಟ್ ಓಕೆ ಈಗ ಮತ್ತೊಂದು ಗುಣ ಅದೇನಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳಂತೆ ಅಂದ್ರೆ ಪೂರ್ಣ ಸಂಖ್ಯೆಗಳು ನಿಮ್ಗೆ ಪರಿಚಯ ಇರ್ಬೇಕಲ್ಲ ಡಬ್ಲ್ಯೂ ಹೋಲ್ ನಂಬರ್ಸ್ ಸಂಪೂರ್ಣ ಸಂಖ್ಯೆಯಲ್ಲಿ ಮೈನಸ್ ಚಿಹ್ನೆಯ ಸಂಖ್ಯೆಗಳು ಇಲ್ಲ ಸೊ ಈ ಪೂರ್ಣ ಸಂಖ್ಯೆಗಳಂತೆ ಯಾವುದೇ ಪೂರ್ಣಾಂಕವನ್ನು ಸೊನ್ನೆಯಿಂದ ಜೀರೋದಿಂದ ಭಾಗಿಸಿದ್ರೆ ಅದು ಅರ್ಥರಹಿತವಾಗುತ್ತದೆ ಇದರರ್ಥ ಒಂದು ಸಂಖ್ಯೆ ಮೈನಸ್ ಎರಡು ಅಪಾನ್ ಜೀರೋ ಎಷ್ಟು ಇದಕ್ಕೆ ಉತ್ತರ ಇಲ್ಲ ಇದೊಂದು ಅರ್ಥರಹಿತ ಸಂಖ್ಯೆ ಯಾವಾಗಲೂ ಕೊಟ್ಟಂತ ಸಂಖ್ಯೆಯನ್ನ ಜೀರೋದಿಂದ ಭಾಗಿಸಿದರೆ ಅದಕ್ಕೆ ಉತ್ತರ ಇಲ್ಲ ಅದೇ ರೀತಿ ಯಾವುದೇ ಪೂರ್ಣಾಂಕದಿಂದ ಸೊನ್ನೆಯನ್ನು ಭಾಗಿಸಿದಾಗ ಯಾವಾಗಲೂ ಸೊನ್ನೆ ಇದರರ್ಥ ಜೀರೋ ಅಂಶದಲ್ಲಿ ಅಪಾನ್ ಮೈನಸ್ ಎರಡು ಇದರ ಉತ್ತರ ಸೊನ್ನೆ ಯಾವ ನೆನ್ಪಿಟ್ಕೊಳ್ಳಿ ಸೊನ್ನೆ ಛೇದದಲ್ಲಿ ಬಂದರೆ ಅಂತಹ ಸಮಸ್ಯೆಗೆ ಅಥವಾ ಅಂತಹ ಲೆಕ್ಕಕ್ಕೆ ಅರ್ಥವಿಲ್ಲ ಅದೇ ಸೊನ್ನೆ ಅಂಶದಲ್ಲಿ ಬಂದರೆ ಉತ್ತರ ಯಾವಾಗಲೂ ಸೊನ್ನೆ ಇನ್ನೊಂದು ಎಕ್ಸಾಂಪಲ್ ವಿದ್ಯಾರ್ಥಿಗಳು ಉದಾಹರಣೆಗೆ ಮೈನಸ್ ಮೂರು ಅಪಾನ್ ಸೊನ್ನೆ ಎಷ್ಟು ಅರ್ಥವಿಲ್ಲ ಅದೇ ಸೊನ್ನೆ ಅಪಾನ್ ಮೈನಸ್ ಮೂರು ಡೆಫಿನೆಟ್ ಅದು ಜೀರೋ ಇನ್ನೊಂದು ಎಕ್ಸಾಂಪಲ್ ನಾಲ್ಕು ಅಪಾನ್ ಸೊನ್ನೆ ಎಷ್ಟು ಅರ್ಥವಿಲ್ಲದಷ್ಟು ಅಂದ್ರೆ ಅದಕ್ಕೆ ನಾವು ಬಿಡಿಸಲು ಸಾಧ್ಯವಿಲ್ಲ ಅದೇ ಜೀರೋ ಅಪಾನ್ ನಾಲ್ಕು ಡೆಫಿನೆಟ್ ಆಗುತ್ತರ ಜೀರೋ ಇತ್ತಲ್ಲ ಆದ್ದರಿಂದ ಎ ಅಪಾನ್ ಸೊನ್ನೆ ಎಂದರೆ ಅದಕ್ಕೆ ಅರ್ಥವಿಲ್ಲ ಅದೇ ಸೊನ್ನೆ ಅಪಾನ್ ಎ ಎಂದರೆ ಅದರ ಉತ್ತರ ಸೊನ್ನೆ ಇತ್ತಲ್ಲ ಇದು ಸಹ ಪೂರ್ಣಾಂಕದ ಒಂದು ಇಂಪಾರ್ಟೆಂಟ್ ಗುಣ ಈಗ ನೆಕ್ಸ್ಟ್ ಈಗ ಪೂರ್ಣಾಂಗಗಳ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗುಣ ಅದು ಯಾವುದಪ್ಪ ಅಂತಂದ್ರೆ ಒಂದು ಪೂರ್ಣ ಸಂಖ್ಯೆಯನ್ನು ಒಂದರಿಂದ ಭಾಗಿಸಿದಾಗ ಅದೇ ಪೂರ್ಣ ಸಂಖ್ಯೆ ಬರುತ್ತದೆ ಹೌದಲ್ಲ ಋಣ ಪೂರ್ಣಾಂಕಗಳಿಗೂ ಸಹ ಇದು ಸರಿ ಹೊಂದುತ್ತದೆ ಇದರರ್ಥ ಏನು ವಿದ್ಯಾರ್ಥಿಗಳು ಸ್ವಲ್ಪ ಇಲ್ಲಿ ಗಮನಿಸಿ ಮೈನಸ್ ಎಂಟು ಅಪಾನ್ ಒಂದು ಉತ್ತರ ಮೈನಸ್ ಎಂಟು ಅಂದ್ರೆ ಛೇದದಲ್ಲಿ ಒಂದು ಬಂದಾಗ ಅಂಶದಲ್ಲಿರುವಂತಹ ಸಂಖ್ಯೆನೇ ನಾವಿಲ್ಲಿ ಬರಿಬೇಕು ಏನಪ್ಪಾ ಅಂತಂದ್ರೆ ಮೈನಸ್ ಎಂಟು ಅಪಾನ್ ಒಂದು ಈಕ್ವಲ್ ಟು ಮೈನಸ್ ಎಂಟು ಅದೇ ರೀತಿ ಮೈನಸ್ ಇಪ್ಪತ್ತೈದು ಅಪಾನ್ ಒಂದು ಉತ್ತರ ಮೈನಸ್ ಇಪ್ಪತ್ತೈದು ಅಂದ್ರೆ ಇಲ್ಲಿ ಮೈನಸ್ ಇಪ್ಪತ್ತೈದು ಅದೇ ರೀತಿ ಮೈನಸ್ ಹನ್ನೊಂದು ಅಪಾನ್ ಒಂದು ಉತ್ತರ ಮೈನಸ್ ಹನ್ನೊಂದು ಮೈನಸ್ ಮೂವತ್ತೇಳು ಅಪಾನ್ ಒಂದು ಉತ್ತರ ಮೈನಸ್ ಅಂದ್ರೆ ಮೈನಸ್ ಮೂವತ್ತೇಳು ಇನ್ನು ಮೈನಸ್ ಹದಿಮೂರು ಅಪಾನ್ ಒಂದು ಅಂದರೆ ಮೈನಸ್ ಹದಿಮೂರು ಮೈನಸ್ ನಲವತ್ತೆಂಟು ಅಪಾನ್ ಒಂದು ಇದರರ್ಥ ಮೈನಸ್ ನಲವತ್ತೆಂಟು ಅಂದರೆ ಛೇದದಲ್ಲಿ ಒಂದು ಬಂದಾಗ ಅಂಶದಲ್ಲಿರುವಂತಹ ಸಂಖ್ಯೆನೇ ನಾವಿಲ್ಲಿ ಉತ್ತರವಾಗಿ ಬರೀಬಹುದು ಇದರ ಅರ್ಥ ಒಂದು ಋಣ ಪೂರ್ಣಾಂಕವನ್ನು ಒಂದರಿಂದ ಭಾಗಿಸಿದಾಗ ಅದೇ ಋಣ ಪೂರ್ಣಾಂಕವು ಬರುವುದು ಸಿಂಪಲ್ ಆದಂತ ಒಂದು ನಿಯಮ ಅಂದ್ರೆ ಎ ಒಂದು ಪೂರ್ಣಾಂಕವಾಗಿದ್ದರೆ ಆ ಎನ್ನು ನಾವು ಒಂದರಿಂದ ಭಾಗಿಸಿದಾಗ ಉತ್ತರ ಯಾವಾಗಲೂ ಅದು ಎನೇ ಆಗಿರುತ್ತದೆ ಆ ಎ ಇಲ್ಲಿ ಒಂದು ಋಣ ಪೂರ್ಣಾಂಕ ಆಗಿರ್ಬಹುದು ಅಥವಾ ಒಂದು ಧನ ಪೂರ್ಣಾಂಕ ಆಗಿರ್ಬಹುದು ಅಂದ್ರೆ ನಾಲ್ಕು ಅಪಾನ್ ಒಂದು ಉತ್ತರ ನಾಲ್ಕು ಮೈನಸ್ ನಾಲ್ಕು ಅಪಾನ್ ಒಂದು ಉತ್ತರ ಆಗ್ಲೂ ಸಹ ಮೈನಸ್ ನಾಲ್ಕು ಸೊ ಈ ರೀತಿ ಒಂದು ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಉತ್ತರವಾಗಿ ಬರುವುದು ಇದು ಪೂರ್ಣಾಂಗಗಳ ಭಾಗಾಕಾರದ ಇನ್ನೊಂದು ನಿಯಮ ತಿಳಿತಿಲ್ಲ ಇನ್ನು ಮುಂದಿನ ನಿಯಮ ತಿಳ್ಕೊಳ್ಳೋಣ ಈಗ ಪೂರ್ಣಾಂಗಕ್ಕೆ ಸಂಬಂಧಪಟ್ಟಂತ ಒಂದು ಕೊನೆಯ ಗುಣ ಅದ್ಯಾವುದಪ್ಪ ಅಂತಂದ್ರೆ ಯಾವುದೇ ಪೂರ್ಣಾಂಕವನ್ನು ಮೈನಸ್ ಒಂದರಿಂದ ಭಾಗಿಸಿದಾಗ ಏನಾಗುತ್ತದೆ ಇದು ನಾವೀಗ ತಿಳ್ಕೋಬೇಕು ಪ್ಲಸ್ ಒಂದರಿಂದ ಭಾಗಿಸಿದಾಗ ಅಟ್ ಲೀಸ್ಟ್ ಆ ಸೇಮ್ ಸಂಖ್ಯೆನ ಉತ್ತರವಾಗಿ ಬರುವುದು ಆದ್ರೆ ಮೈನಸ್ ಒಂದರಿಂದ ಭಾಗಿಸಿದಾಗ ನೋಡ್ಕೊಳ್ಳೋಣ ಓಕೆ ಮೈನಸ್ ಎಂಟು ಅಪಾನ್ ಮೈನಸ್ ಒಂದು ಮೈನಸ್ ಎಂಟು ಅಪಾನ್ ಮೈನಸ್ ಒಂದು ಮೈನಸ್ ಅಪಾನ್ ಮೈನಸ್ ಇದು ಪ್ಲಸ್ ಎಂಟು ಅಪಾನ್ ಒಂದು ಎಂಟು ಇದರರ್ಥ ಏನು ವಿದ್ಯಾರ್ಥಿಗಳೇ ಮೈನಸ್ ಒಂದರಿಂದ ಆ ಸಂಖ್ಯೆಯನ್ನು ಭಾಗಿಸಿದಾಗ ಸೇಮ್ ಉತ್ತರ ಬರುವುದಿಲ್ಲ ಹೌದಲ್ಲ ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ಹನ್ನೊಂದು ಅಪಾನ್ ಮೈನಸ್ ಒಂದು ಪ್ಲಸ್ ಅಪಾನ್ ಮೈನಸ್ ಮೈನಸ್ ಹನ್ನೊಂದು ಅಪಾನ್ ಒಂದು ಹನ್ನೊಂದು ಸೊ ಕೊಟ್ಟಂತಹ ಸಮಸ್ಯೆ ಪ್ಲಸ್ ಹನ್ನೊಂದು ಅದನ್ನು ಮೈನಸ್ ಒಂದರಿಂದ ಭಾಗಿಸಿದಾಗ ಮೈನಸ್ ಹನ್ನೊಂದು ಉತ್ತರ ಬರ್ತಾ ಇದೆ ಸೊ ಇದರ ಅರ್ಥ ಏನು ಯಾವುದೇ ಪೂರ್ಣಾಂಕವನ್ನು ಮೈನಸ್ ಒಂದರಿಂದ ಭಾಗಿಸಿದಾಗ ಅದೇ ಪೂರ್ಣಾಂಕ ಪಡೆಯಲು ಸಾಧ್ಯವಿಲ್ಲ ಈತಲ್ಲ ಅದೇ ರೀತಿ ಹದಿಮೂರು ಅಪಾನ್ ಮೈನಸ್ ಒಂದು ಎಂದರೆ ಮೈನಸ್ ಹದಿಮೂರು ಮೈನಸ್ ಇಪ್ಪತ್ತೈದು ಅಪಾನ್ ಮೈನಸ್ ಒಂದು ಮೈನಸ್ ಅಪಾನ್ ಮೈನಸ್ ಪ್ಲಸ್ ಇಪ್ಪತ್ತೈದು ಅಪಾನ್ ಒಂದು ಇಪ್ಪತ್ತೈದು
ಅದೇ ರೀತಿ ಇಲ್ಲಿ ಪ್ಲಸ್ 37 ಇಲ್ಲಿ ಪ್ಲಸ್ 48 ಇದರ ಅರ್ಥ ಯಾವುದೇ ಪೂರ್ಣಾಂಕವನ್ನು ಮೈನಸ್ ಒಂದರಿಂದ ಭಾಗಿಸಿದಾಗ ಅದೇ ಪೂರ್ಣಾಂಕ ಪಡೆಯಲು ಸಾಧ್ಯವಿಲ್ಲ ಸೊ ಈ ಕೆಲವೊಂದು ಸಿಂಪಲ್ ಆದಂತಹ ಭಾಗಾಕಾರದ ನಿಯಮಗಳು ಅಂದ್ರೆ ಪೂರ್ಣಾಂಕದ ಭಾಗಾಕಾರ ನಿಯಮಗಳು ಸೊ ಇದರರ್ಥ ವಿದ್ಯಾರ್ಥಿಗಳೇ ಪೂರ್ಣಾಂಕಗಳ ಭಾಗಾಕಾರದ ನಿಯಮದಲ್ಲಿ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಗುಣ ಹೊಂದಿಲ್ಲ ಪರಿವರ್ತನೆ ಗುಣ ಹೊಂದಿಲ್ಲ ಡೆಫಿನೆಟ್ ಆಗಿ ಸಹವರ್ತನೆ ಗುಣ ಹೊಂದಿಲ್ಲ ವಿಲೋಮ ಗುಣ ಹೊಂದಿಲ್ಲ ಅದೇ ರೀತಿ ವಿಭಾಜಕ ಗುಣನು ಸಹ ಇವು ಹೊಂದಿಲ್ಲ ಇದರರ್ಥ ಪೂರ್ಣಾಂಕಗಳ ಭಾಗಾಕಾರದ ಗುಣಗಳು ಕೇವಲ ಈ ರೀತಿ ಪ್ಲಸ್ ಒಂದರಿಂದ ಮೈನಸ್ ಒಂದರಿಂದ ಭಾಗಿಸಿದಾಗ ಏನು ಉತ್ತರ ಬರುವುದು ಇಂತಹ ಸಿಂಪಲ್ ಅಂತ ಗುಣಗಳಿವೆ ಸೊ ಇವೇ ಗುಣಗಳನ್ನು ಬಳಸಿಕೊಂಡು ನಾವು ಮುಂದಿನ ಅಭ್ಯಾಸನ ಬಿಡಿಸ್ಕೋಬೇಕು ಅಂದ್ರೆ ಅಭ್ಯಾಸ 1.4 ಬಿಡಿಸ್ಕೋಬೇಕು ಆಯ್ತಲ್ಲ ಸೊ ಆ ಅಭ್ಯಾಸ ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೊಳ್ಳೋಣ ಸೊ ಈ ವಿಡಿಯೋ ಕೇವಲ ಪೂರ್ಣಾಂಕಗಳ ಭಾಗಾಕಾರದ ಗುಣಗಳಿಗೆ ಸಂಬಂಧಪಟ್ಟಂತ ವಿಡಿಯೋ ಹೌದಲ್ಲ ಸೊ ಇದನ್ನ ನೀವು ಪದೇ ಪದೇ ನೋಡಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಲ್ಲದೆ ಪೂರ್ಣಾಂಕಗಳನ್ನ ಯಾವ ರೀತಿ ಭಾಗಾಕಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಅಭ್ಯಾಸ 1.3 ಈಸಿಯಾಗಿ ಬಿಡಿಸ್ಕೋಬಹುದು ಹೌದಲ್ಲ ಸೊ ನಿಮ್ಮ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ 1.1 1.2 1.3 ಈಗಾಗಲೇ ನಿಮ್ಮ ವಿಡಿಯೋದಲ್ಲಿವೆ ಅವುಗಳ ಲಿಂಕ್ ಗಳನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನ ನೋಡಿ ನೀವು ತಿಳ್ಕೋಬಹುದು ಇದನ್ನ ಸಂಬಂಧಪಟ್ಟಂತ ವಿಡಿಯೋಗಳು ಸಹ ಇವೆ ಅವುಗಳನ್ನ ನೋಡಿ ನೀವು ತಿಳ್ಕೋಬಹುದು ಓಕೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ